ತೊಂಡಮತ್ತೂರಿನಲ್ಲಿರುವ ಸದ್ಗುರು ಜಗ್ಗಿ ವಾಸುದೇವ್ ಅವರ ಇಶಾ ಫೌಂಡೇಶನ್ನ ಆಶ್ರಮಕ್ಕೆ ಹೆಚ್ಚುವರಿ ಎಸ್ಪಿ ದರ್ಜೆಯ ಅಧಿಕಾರಿಯ ನೇತೃತ್ವದಲ್ಲಿ ದಾಳಿ ನಡೆಸಿದ 150 ಪೊಲೀಸ್ ಅಧಿಕಾರಿಗಳ ತಂಡವು ವ್ಯಾಪಕ ಶೋಧ ಕಾರ್ಯಾಚರಣೆಯನ್ನು ನಡೆಸಿದೆ. ಇಶಾ ವಿರುದ್ಧ ದಾಖಲಾಗಿರುವ ಎಲ್ಲಾ ಕ್ರಿಮಿನಲ್ ಪ್ರಕರಣಗಳ ಕುರಿತು ವರದಿಯನ್ನು ಸಲ್ಲಿಸುವಂತೆ ಮದ್ರಾಸ್ ಉಚ್ಚ ನ್ಯಾಯಾಲಯವು ಸೋಮವಾರ ಸೂಚಿಸಿದ ಹಿನ್ನೆಲೆಯಲ್ಲಿ ಈ ದಾಳಿ ನಡೆದಿದೆ. ಮೂವರು ಡಿಎಸ್ಪಿಗಳನ್ನು ಒಳಗೊಂಡಿದ್ದ ಪೊಲೀಸ್ ತಂಡವು ಆಶ್ರಮ ನಿವಾಸಿಗಳ ವಿವರಗಳನ್ನು ಪರಿಶೀಲಿಸುವ ಜೊತೆಗೆ ಕೊಠಡಿಗಳನ್ನು ಶೋಧಿಸಿದ್ದಾರೆ. ಈ ಬೆಳವಣಿಗೆಗೆ ಪ್ರತಿಕ್ರಿಯಿಸಿರುವ ಇಶಾ ಯೋಗ ಕೇಂದ್ರವು ಕೇವಲ ವಿಚಾರಣೆ ನಡೀತಾ ಇದೆ, ನ್ಯಾಯಾಲಯದ ಆದೇಶದನ್ವಯ ಪೊಲೀಸರು ಸಾಮಾನ್ಯ ವಿಚಾರಣೆಗಾಗಿ ಆಶ್ರಮಕ್ಕೆ ಆಗಮಿಸಿದ್ದಾರೆ. ನಿವಾಸಿಗಳು ಮತ್ತು ಸ್ವಯಂ ಸೇವಕರ ವಿಚಾರಣೆ ನಡೆಸುತ್ತಿರುವ ಪೊಲೀಸರು ಅವರ ಜೀವನ ಶೈಲಿಯನ್ನ ಅವರು ಹೇಗೆ ಇಲ್ಲಿಗೆ ಬಂದು ಉಳಿದುಕೊಂಡಿದ್ದಾರೆ ಅನ್ನೋದನ್ನ ತಿಳಿದುಕೊಳ್ಳುತ್ತಿದ್ದಾರೆ ಅಂತ ಹೇಳಿ ತಿಳಿಸಿದ್ದಾರೆ. ಇನ್ನು ನಿವೃತ್ತ ಪ್ರೊಫೆಸರ್ ಡಾಕ್ಟರ್ ಎಸ್ ಕಾಮರಾಜು ಅವರು ಸಲ್ಲಿಸಿರುವ ಹೇಬಿಯಸ್ ಕಾರ್ಪಸ್ ಅರ್ಜಿಯ ವಿಚಾರಣೆಯನ್ನು ನಡೆಸುತ್ತಿರುವ ನ್ಯಾಯಾಲಯವು ತನಿಖೆಯನ್ನು ನಡೆಸಿ ವರದಿಯನ್ನು ಸಲ್ಲಿಸುವಂತೆ ಕೊಯಮತ್ತೂರು ಗ್ರಾಮಾಂತರ ಪೊಲೀಸರಿಗೆ ಆದೇಶಿಸಿತ್ತು. ಇಶಾ ಫೌಂಡೇಶನ್ನ ಆಶ್ರಮದಲ್ಲಿ ತನ್ನ ಪುತ್ರಿಯರಾದ ಗೀತಾ ಮತ್ತು ಲತಾ ಅವರನ್ನ ದಿಗ್ಬಂಧನದಲ್ಲಿ ಇರಿಸಲಾಗಿದೆ. ಆಶ್ರಮವು ಜನರ ಬ್ರೈನ್ ವಾಶ್ ಮಾಡ್ತಾ ಇದೆ, ಅವರನ್ನ ಸನ್ಯಾಸಿಗಳನ್ನಾಗಿ ಪರಿವರ್ತಿಸುತ್ತಿದೆ ಮತ್ತು ಅವರು ತಮ್ಮ ಕುಟುಂಬಗಳನ್ನ ಸಂಪರ್ಕಿಸುವುದನ್ನ ನಿರ್ಬಂಧಿಸಿದೆ ಅಂತ ಹೇಳಿ ಡಾಕ್ಟರ್ ಕಾಮರಾಜ ಆರೋಪಿಸಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳಾದ ಎಸ್ಎಂ ಸುಬ್ರಹ್ಮಣ್ಯಂ ಮತ್ತು ವಿ ಶಿವಜ್ಞಾನಂ ಇಶಾ ಫೌಂಡೇಶನ್ ಸ್ಥಾಪಕ ಜಗ್ಗಿ ವಾಸುದೇವ ಅವರ ಜೀವನದಲ್ಲಿಯ ವಿರೋಧಾಭಾಸಗಳನ್ನ ಪ್ರಶ್ನಿಸಿದ್ದಾರೆ. ತನ್ನ ಮಗಳಿಗೆ ಮದುವೆ ಮಾಡಿ ಒಳ್ಳೆಯ ಬದುಕನ್ನ ಕಲ್ಪಿಸಿರುವ ಸದ್ಗುರು ಇತರ ಮಹಿಳೆಯರು ತಮ್ಮ ತಲೆಗಳನ್ನ ಬೋಳಿಸಿಕೊಂಡು ಲೌಕಿಕ ಜೀವನವನ್ನ ತೊರೆದು ತನ್ನ ಯೋಗ ಕೇಂದ್ರಗಳಲ್ಲಿ ವಿರಕ್ತರಂತೆ ಬದುಕೋದನ್ನ ಉತ್ತೇಜಿಸುತ್ತಿರುವುದೇಕೆ ಅಂತ ಹೇಳಿ ಪೀಠವು ಕಟುವಾಗಿ ಪ್ರಶ್ನಿಸಿದೆ.